ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ. ಸಂಪಾದಕರು ಪ್ರಾಚಾರ್ಯ HS ಕೃಷ್ಣಸ್ವಾಮಿ ಅಯ್ಯಂಗಾರ್, ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪಾ ರಾಜಗೋಪಾಲ, ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು. ಬ್ಯಾಂಕಿಂಗ್ ಪ್ರಪಂಚ ಸಂಪಾದಕರು HSK ಸಂಪಾದಕೀಯಗಳ ವಾಚನ ಓದುತ್ತಿರುವವರು ಮೇಮ್ ಶ್ರೀ ರವೀಂದ್ರ. December 1986 ಮೇಳದ ಅಪಸ್ವರ. ನಮ್ಮಲ್ಲಿ ಆದರ್ಶಗಳಿಗೇನು ಕೊರತೆ ಇಲ್ಲ. ನಾವು ಏನನ್ನೇ ಮಾಡಲಿ ಅದರ ಇಂಧನ ಸದುದ್ದೇಶಗಳನ್ನು ಜಗತ್ತಿಗೆ ಘೋಷಿಸಿಕೊಳ್ಳುವುದು ನಮಗೆ ಹಿಂದಿನಿಂದ ಬಂದಿರುವ ಅಭ್ಯಾಸ. ಇದರಲ್ಲೇನೂ ತಪ್ಪಿಲ್ಲ. ನಮ್ಮ ಎಲ್ಲ ಯೋಜನೆಗಳು ಸದುದ್ದೇಶಪೂರಿತವೇ. ನರಕದ ನಿರ್ಮಾಣವಾಗಿರತಕ್ಕದ್ದು ಕೂಡ ಒಳ್ಳೆಯ ಉದ್ದೇಶಗಳಿಂದಲೇ. ನರಕದ ನೆಲೆಗಟ್ಟು ಒಳ್ಳೆಯ ಉದ್ದೇಶಗಳೇ ಎಂಬುದು ಸಂತ ಬನಾರ್ಡನ ವಾಣಿ. ಆದರೆ ಉದ್ದೇಶ ಒಳ್ಳೆಯದಾಗಿದ್ದ ಮಾತ್ರಕ್ಕೆ ಫಲವೂ ಒಳ್ಳೆಯದಾಗಿರಬೇಕೆಂದೇನೂ ಇಲ್ಲ. ಉದ್ದೇಶಕ್ಕೂ ಫಲಕ್ಕೂ ಇರುವ ಅಂತರ ಬಲು ದೊಡ್ಡದು. ಉದ್ದೇಶವೇನೇ ಇರಲಿ, ಅದನ್ನು ಸಾಧಿಸಲು ಯಾವ ಮಾರ್ಗ ಅನುಸರಿಸುತ್ತೇವೆಂಬುದು ಮುಖ್ಯವೇ. ಅನೇಕ ವೇಳೆ ನಾವು ಅನುಸರಿಸುವ ಮಾರ್ಗವೇ ಗುರಿಯನ್ನು ದೂರ ಮಾಡಬಹುದು. ಆದ್ದರಿಂದ ಗುರಿ ತಪ್ಪಲೂಬಹುದು. ನಾವು ಬಯಸದ, ನಾವು ನಿರೀಕ್ಷಿಸದ ಏನೇನೋ ಆಗಿಬಿಡಬಹುದು. ಬಡಜನರ ಉದ್ಧಾರಕ್ಕೆಂದು ನಮ್ಮ ದೇಶದಲ್ಲಿ ಏರ್ಪಡಿಸಲಾಗುತ್ತಿರುವ ಸಾಲ ಮೇಳಗಳನ್ನು ನೋಡಿದಾಗ ಈ ಭಾವ ಮೂಡುವುದು ಸಹಜ. ಸಾಲ ಮೇಳಗಳನ್ನು ಏರ್ಪಡಿಸುವುದರಲ್ಲಿ ಏನು ತಪ್ಪಿದೆ ಎಂಬ ಪ್ರಶ್ನೆಗೆ ಯಾರೂ ಏನನ್ನೂ ಹೇಳಲಾರರು. ಮೇಳದ ಕಲ್ಪನೆ ನಮಗೇನು ಹೊಸದಲ್ಲ. ಯಾವುದೇ ವಿಚಾರ ಅಥವಾ ಚಳುವಳಿ ದೇಶವ್ಯಾಪಿಯಾಗಲು ಮೇಳ ಒಂದು ಸಾಧನ. ನೇತ್ರ ಚಿಕಿತ್ಸಾ ಶಿಬಿರಗಳು, ಕುಟುಂಬ ಯೋಜನಾ ಶಿಬಿರಗಳು ನಿದರ್ಶನಗಳು. ಜನಸಾಮಾನ್ಯರನ್ನು ದಾರಿದ್ರ್ಯ ರೇಖೆಯಿಂದ ಮೇಲಕ್ಕೆತ್ತಲು ಈಗ ಸಾಲ ಮೇಳಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಯಥಾಕ್ರಮದಿಂದ ಯಾವುದನ್ನು ವ್ಯಾಪಕವಾಗಿ ಸಾಧಿಸಲಾಗುವುದಿಲ್ಲವೋ, ಯಾವುದನ್ನು ಶೀಘ್ರಾತಿಶೀಘ್ರವಾಗಿ ಸಾಧಿಸಬೇಕೋ ಅದನ್ನು ಮೇಳಗಳ ಮೂಲಕ ಸಾಧಿಸಬೇಕೆಂದು ಹೊರಟಿರುವುದರಲ್ಲಿ ನಾವೀನ್ಯವೇನೂ ಇಲ್ಲ. ಇದು ಜನಮನವನ್ನು ತಟ್ಟಬಲ್ಲದು. ಜಡತೆಯನ್ನು ನೀಗಿಸಿ ಕಾರ್ಯದಲ್ಲಿ ತೊಡಗುವಂತೆ ಸಂಬಂಧಪಟ್ಟವರನ್ನು ಪ್ರಚೋದಿಸಬಲ್ಲದು. 6ನೆಯ ಯೋಜನೆಯ ಅಡಿಯಲ್ಲಿ ಆರಂಭಿಸಿದ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮದ ಫಲ 150 ಲಕ್ಷ ಕುಟುಂಬಗಳಿಗೆ ದೊರಕಬೇಕೆಂಬುದು ಗುರಿಯಾಗಿತ್ತು. ಅಧಿಕೃತ ಅಂಕಿಅಂಶಗಳ ಪ್ರಕಾರ ಇದು 164 ಲಕ್ಷ ಕುಟುಂಬಗಳಿಗೆ ದೊರಕುವಂತಾದದ್ದು ಸಾಲ ಮೇಳಗಳಿಂದ ಎಂಬುದು ನಮ್ಮ ಕೇಂದ್ರ ಹಣಕಾಸು ರಾಜ್ಯ ಮಂತ್ರಿಗಳ ವಾದ. ಉದರಿ ನೀಡಿಕೆಗಾಗಿ ಮೇಳಗಳನ್ನು ಆರಂಭಿಸಿದ ಮೇಲೆಯೇ ಇದು ವೇಗವಾಗಿ ಸಾಗತೊಡಗಿದ್ದು. ಸಾಲ ಮೇಳಗಳನ್ನು ಏರ್ಪಡಿಸದಿದ್ದರೆ 6ನೆಯ ಯೋಜನೆಯ ಗುರಿಯೇ ಸಾಧನೆಯಾಗದೇ ಹೋಗುತ್ತಿತ್ತು ಎಂಬುದು ಅವರ ನಂಬಿಕೆ. ವಾದದ ಸುಳಿ. ನಮ್ಮ ಬಡಜನರ ನಿಜವಾದ ಸಮಸ್ಯೆ ಎಂದರೆ ಹಣದ್ದೇ ಎಂಬುದು. ಹಣವನ್ನು ಕೊಟ್ಟರೆ ಎಲ್ಲವೂ ಸರಿ ಹೋಗಿಬಿಡುತ್ತದೆ ಎಂಬುದು ಪ್ರಶ್ನಾರ್ಹವಾದದ್ದು. ಕೊಟ್ಟ ಸಾಲ ವಸೂಲಾಗುವುದೆಂದು ದೃಢಪಡಿಸಿಕೊಂಡೇ ಅದಕ್ಕೆ ಯಥೋಚಿತ ಆಧಾರ ಪಡೆದೇ ಸಾಲ ನೀಡುವುದು ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಲಾಗಾಯತಿನಿಂದ ಬೆಳೆದು ಬಂದಿರುವ ಒಂದು ಪರಿಕಲ್ಪನೆ. ಸಾಲ ಕೊಟ್ಟ ಸಾಲ ವಸೂಲಿಗೆ ಬೆಂಬಲವಾಗಿ ಆಧಾರ ಇರಬೇಕೆಂಬುದಕ್ಕಿಂತ ಕೊಟ್ಟ ಸಾಲದಿಂದ ಸಾಲಗಾರ ಸ್ವಾವಲಂಬಿಯಾಗಿ ಬೆಳೆದು ಆ ಸಾಲವನ್ನು ತೀರಿಸುವ ಸಾಮರ್ಥ್ಯ ಗಳಿಸಬೇಕೆಂಬುದು ಸ್ವೀಕಾರಾರ್ಹ ಪರಿಕಲ್ಪನೆ ಎಂಬುದನ್ನು ಒಪ್ಪಬಹುದು. ಆದರೆ ಈಗ ಮೇಳಗಳ ಮೂಲಕ ನೀಡುತ್ತಿರುವ ಸಾಲದಿಂದ ಈ ಉದ್ದೇಶ ಎಷ್ಟರ ಮಟ್ಟಿಗೆ ಸಾಧಿತವಾಗುತ್ತದೆ? ಈ ಗುರಿ ಸಾಧನೆಗೆ ಅನುಗುಣವಾಗಿ ಸಾಲ ನೀಡಿಕೆಯ ವಿಧಾನಗಳನ್ನು, ಅದರ ಉಪಯೋಗದ ಉಪಾಯಗಳನ್ನು ರೂಪಿಸಲಾಗಿದೆಯೇ? ನೀಡಿದ ಸಾಲ ಸದುಪಯೋಗವಾಗುವುದೆಂದು ಖಾತರಿಪಡಿಸಿಕೊಳ್ಳಲು ಏನು ಮಾರ್ಗ ಅನುಸರಿಸಲಾಗುತ್ತಿದೆ? ಮತ್ತು ಈ ಎಲ್ಲ ಹೊಣೆ ಹೊರಬೇಕಾದರೆ ಬ್ಯಾಂಕ್ ವ್ಯವಸ್ಥೆ ಹಾಗೂ ಅದರ ಸಿಬ್ಬಂದಿಯಲ್ಲಿ ಎಷ್ಟರ ಮಟ್ಟಿಗೆ ಈ ಕಾರ್ಯಕ್ಕೆ ತನ್ನ ಸಾಮರ್ಥ್ಯ ಇದೆ? ಎಷ್ಟರ ಮಟ್ಟಿಗೆ ಈ ನಿಟ್ಟಿನಲ್ಲಿ ಸ್ವತಂತ್ರವಾಗಿ ವರ್ತಿಸಲು ಯುಕ್ತವಾದ ವಾತಾವರಣ ಸೃಷ್ಟಿಯಾಗಿದೆ ಎಂಬ 11 ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರಗಳಿಲ್ಲ. ಅಂತೆಯೇ
ಸಾಲಮೇಳಗಳು ಆರಂಭವಾದಾಗಿನಿಂದಲೂ ಇವುಗಳ ಬಗ್ಗೆ ಹಲವಾರು ಟೀಕೆಗಳು ಬರುತ್ತಲೇ ಇವೆ. ಕೆಲವರು ಈ ಪರಿಕಲ್ಪನೆಯ ಬಗೆಗೆ ಸಂದೇಹ ವ್ಯಕ್ತಪಡಿಸಿದರೆ ಇನ್ನು ಕೆಲವರು ಇವುಗಳ ಸಂಘಟನೆಯ ವಿಧಾನವನ್ನೇ ಪ್ರಶ್ನಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಸಾಲ ಮೇಳಗಳು ಭಾರೀ ವಾದ ಪ್ರತಿವಾದಗಳ ಕೋಲಾಹಲವನ್ನೇ ಎಬ್ಬಿಸಿವೆ. ಸಾಲ ಮೇಳಗಳ ಫಲಾನುಭವಿಗಳ ಗುರುತಿಸುವಿಕೆ, ಸಾಲದ ಹಂಚಿಕೆಯಲ್ಲಿ ಮುಂತಾದ ದೋಷ, ಸಾಲ ಮೇಳಗಳ ಫಲಾನುಭವಿಗಳ ಗುರುತಿಸುವಿಕೆ, ಸಾಲದ ಹಂಚಿಕೆ ಮುಂತಾದವುಗಳು ದೋಷ ದೂರವಾಗಿ ನಡೆಯುತ್ತಿವೆ ಎಂದು ಹೇಳಲಾಗುವುದಿಲ್ಲ. ಇವುಗಳಲ್ಲಿ ಬಹಳಷ್ಟು ರಾಜಕೀಯ ಬೆರೆತಿದೆ. ಸಾಲಕ್ಕೆ ಅರ್ಹರಾದವರು ಯಾರೆಂಬುದನ್ನು ಗುರುತಿಸುವಲ್ಲಿ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂಬುದು ದೂರುಗಳು ಬರುತ್ತಲೇ ಇವೆ. ಕರ್ನಾಟಕದಲ್ಲಂತೂ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಬಹಳ ಅಸಮಾಧಾನಗೊಂಡಿದೆ. ಸಾಲ ಮೇಳಗಳಲ್ಲಿ ತನ್ನ ಅಧಿಕಾರಿಗಳು ಭಾಗವಹಿಸಬಾರದೆಂದು ರಾಜ್ಯ ಸರ್ಕಾರ ಸೂಚನೆ ನೀಡಿದೆ ಎಂದು ವರದಿಯಾಗಿದೆ. ಈಚೆಗೆ ರಾಜ್ಯದಲ್ಲಿ ನಡೆದ ಉಪಚುನಾವಣೆಗಳ ಸಮಯದಲ್ಲಿ ರಾಜ್ಯದಲ್ಲಿ ಭಾರೀ ಸಾಲ ಮೇಳಗಳನ್ನು ಸಂಘಟಿಸಿದ್ದುಂಟು. ಸಾಲ ಮೇಳಗಳು ಬೇಕೆಂದರೆ ಜನ ನಮಗೆ ಮತ ಕೊಡುತ್ತಾರೆ ಎಂಬ ರೀತಿಯಲ್ಲಿ ಕೇಂದ್ರದ ವರಿಷ್ಠರು ಸವಾಲು ಹಾಕಿದ್ದಾರೆ ಎಂದು ಹೇಳಲಾಗಿದೆ. ಯಾವುದು ನಿಜವಾಗಿ ಆರ್ಥಿಕೋದ್ದೇಶದಿಂದ ಸಂಘಟಿತವಾಗಬೇಕೋ ಅದು ರಾಜಕೀಯವಾದದ ಸುಳಿಯಾಗಿರುವುದು ಅತ್ಯಂತ ದುರ್ದೈವದ ಸಂಗತಿ. ಸರ್ವಾಧಿಕಾರದ ಧ್ವನಿ. ಬ್ಯಾಂಕುಗಳ ವ್ಯವಸ್ಥಾಪಕ ವರ್ಗವು, ಬ್ಯಾಂಕ್ ಸಿಬ್ಬಂದಿಯಲ್ಲಿ ಒಂದು ಭಾಗವು ಸಾಲ ಮೇಳಗಳಲ್ಲಿ ಮನಃಪೂರ್ವಕವಾಗಿ ಭಾಗವಹಿಸುತ್ತಿಲ್ಲವೆಂದು ನಮ್ಮ ರಾಜಕೀಯ ಧುರೀಣರಿಗೆ ಅಸಮಾಧಾನ. ಗ್ರಾಮೀಣ ಹಾಗೂ ಪಟ್ಟಣದ ಬಡಜನರ ಉದ್ಧಾರದಲ್ಲಿ ಈ ವರ್ಗಗಳ ಜನರಿಗೆ ಆಸಕ್ತಿ ಇಲ್ಲ ಎಂದು ಆಕ್ಷೇಪಿಸಲಾಗಿದೆ. ಈ ನಿಟ್ಟಿನಲ್ಲಿ ಮನಃಪೂರ್ವಕವಾಗಿ ಸಹಕರಿಸದವರನ್ನು ಪಂಜಾಬಿಗೆ ವರ್ಗ ಮಾಡುವುದಾಗಿ ಬೆದರಿಕೆ ಬಂದಿದೆ. ಪಂಜಾಬ್ ಭಾರತದ ಭಾಗವಲ್ಲ, ಅಲ್ಲಿಗೆ ವರ್ಗ ಮಾಡುವುದು ಒಂದು ರೀತಿಯಲ್ಲಿ ಗಡೀಪಾರು ಶಿಕ್ಷೆ ಎಂಬ ರೀತಿಯಲ್ಲಿ ಈ ವರಿಷ್ಠರು ಭಾವಿಸಿರುವಂತಿದೆ. ತಮ್ಮ ಮಾತಿನ ಅರ್ಥವೇನೆಂಬುದನ್ನು, ಅದರಲ್ಲಿ ಅಡಗಿರುವ ಧ್ವನಿಯ ಅಪಾಯವನ್ನು ಅವರೇ ಅರಿತಿಲ್ಲದಿರುವುದು ವಿಷಾದಕರ. ಕರ್ನಾಟಕಕ್ಕೆ ಭಾರತೀಯ ಸ್ಟೇಟ್ ಬ್ಯಾಂಕಿನ ಪ್ರಧಾನ ಕಚೇರಿ ಬಂದಿದ್ದು ತಮ್ಮಿಂದಾಗಿ. ಇದನ್ನು ಮುಚ್ಚಿಬಿಡಲು ತಾವು ತೀರ್ಮಾನ ತೆಗೆದುಕೊಳ್ಳಬಲ್ಲರು ಎಂಬ ಮಾತಿನಲ್ಲಿ ಸರ್ವಾಧಿಕಾರದ ಧ್ವನಿ ಇದೆ. ಯಾರೊಬ್ಬರನ್ನು ಅಥವಾ ಯಾವೊಂದು ವರ್ಗವನ್ನು ಓಲೈಸಲು ಅಥವಾ ಮಣಿಸಲು ಒಬ್ಬ ಮಂತ್ರಿ ಇಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳಬಲ್ಲದೆಂಬುದಾದರೆ ಈ ರಾಜ್ಯದ ಹಿತದ ಪ್ರಶ್ನೆಯನ್ನು ಕಡೆಗಣಿಸಬಲ್ಲರೆಂದರಾದರೆ ಅದು ನಮ್ಮ ಪ್ರಜಾಪ್ರಭುತ್ವದ ನಿಜ ಸ್ಥಿತಿಗೆ, ಅದರಲ್ಲಿ ನಮ್ಮ ನಾಯಕರು ಎಂಥ ಪಾತ್ರವನ್ನು ವಹಿಸುತ್ತಾರೆಂಬುದಕ್ಕೆ ಸಾಕ್ಷಿಯಾಗಿದೆ. ಇದು ಆರೋಗ್ಯಕರ ಚಿಹ್ನೆಯಲ್ಲ. ಇಂತಹ ಭಾವನೆಗಳನ್ನು ವ್ಯಕ್ತಪಡಿಸಲು ನಮ್ಮ ನಾಯಕರು ನಾಚಬೇಕು. ಕಂಚಿನ ಅಂಗಡಿಯಲ್ಲಿ ಆನೆ. ಹೀಗೆಂದರೆ ಅಸಹಕಾರಿ ಮನೋಭಾವದ ವ್ಯವಸ್ಥಾಪಕ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ಈ ಮಾತು ಬರೆಯಲಾಗುತ್ತಿದೆ ಎಂದು ಯಾರೂ ತಿಳಿಯಬಾರದು. ನಮ್ಮ ವರಿಷ್ಠರು ಯಾವುದೇ ಹೇಳಿಕೆ ನೀಡುವ ಮೊದಲು ಅದರ ಪರಿಣಾಮಗಳೇನೆಂಬುದನ್ನು ಕುರಿತು ಚಿಂತಿಸುವುದು ಅಗತ್ಯ. ಬಡಜನಕ್ಕೆ ಬ್ಯಾಂಕುಗಳಿಂದ ಉಪಕಾರವಾಗಬೇಕು ಎಂಬುದಕ್ಕೆ ಯಾರೂ ವಿರೋಧ ವ್ಯಕ್ತಪಡಿಸಲಾರರು. ಆದರೆ ಈಗ ಅನುಸರಿಸುತ್ತಿರುವ ವಿಧಾನಗಳಿಂದ ಈ ಉದ್ದೇಶ ಸಫಲವಾಗಿದೆಯೇ ಎಂಬುದನ್ನು ನೋಡಬೇಕು. ಸಾಲ ಮೇಳಗಳು ಕೇವಲ ಪ್ರಚಾರದ ಅಥವಾ ಅಪಪ್ರಚಾರದ ಸಾಧನಗಳಾಗಬಾರದು. ಯಾರ ಮೂಲಕ ಈ ಸಾಲ ಮೇಳಗಳು ಯಶಸ್ವಿಯಾಗಬೇಕೋ ಅವರ ಬಹಿರಂಗ ಅವಹೇಳನಗಳಿಂದ ಖಂಡಿತ ಅವು ಸಫಲವಾಗವು. ಬ್ಯಾಂಕುಗಳು ಸಾರ್ವಜನಿಕ ಸಂಸ್ಥೆಗಳು, ಜನತೆಯ ಠೇವಣಿಗಳಿಂದ ಅವು ಬದುಕಬೇಕಾದವು, ಬೆಳೆಯಬೇಕಾದವು. ಜನತೆಯ ಉಳಿತಾಯಗಳ ಸಂಗ್ರಹಣೆ ವಿತರಣೆಗಳನ್ನು ನಿರ್ವಹಿಸುವ, ಉಳ್ಳವರಿಂದ ಪಡೆದಿದ್ದನ್ನು ಇಲ್ಲದವರಿಗೆ ಹಂಚುವ, ತನ್ಮೂಲಕ ಬಂಡವಾಳ ಶೇಖರಣೆಗೆ ಹಾಗೂ ಉತ್ಪಾದಕ ಕಲಾಪಗಳಲ್ಲಿ ಅದನ್ನು ತೊಡಗಿಸುವುದಕ್ಕೆ ಸಾಧನವಾಗಿರುವ ಈ ಪ್ರಕ್ರಿಯೆಯಲ್ಲಿ ಹಣ ನಿರ್ಮಾಣದ ಸಾಮರ್ಥ್ಯವನ್ನು ಕೂಡ ಪಡೆದಿರುವ ಬ್ಯಾಂಕುಗಳು ಉದ್ಯಮ ಸಂಸ್ಥೆಗಳಾದ್ದರಿಂದ ತಮ್ಮ ಸಾಂಸ್ಥಿಕೋದ್ದೇಶಗಳಿಗೆ ಅವನ್ನು ಸಾಧಿಸಲು ನಿಯೋಜಿಸಲಾದ ವಿಧಿವಿಧಾನಗಳಿಗೂ ಬದ್ಧವಾಗಿ ಅವು ಕಾರ್ಯನಿರ್ವಹಿಸಬೇಕು. ಬ್ಯಾಂಕುಗಳು ಆದಿಕಾಲದಿಂದ ಬೆಳೆದುಕೊಂಡು ಬಂದ ಹಾಗೂ ಪರಂಪರೆ ಹಾಗೂ ಪದ್ಧತಿಗಳನ್ನು ಬಿಡಲಾರವು. ಇವನ್ನು ರಾಷ್ಟ್ರೀಕರಿಸಿ ಇದಕ್ಕೆ ಸಾಮಾಜಿಕೋದ್ದೇಶವನ್ನು ಜೋಡಿಸಲಾಯಿತು. ರಾಷ್ಟ್ರೀಕರಣವೆಂದರೆ ಯಾರೋ ಕೆಲವರ ಸ್ವತ್ತಾಗಿರುವುದನ್ನು ರಾಷ್ಟ್ರದ ಸ್ವತ್ತಾಗಿಸುವುದು, ಅದರ ಫಲಾನುಭವ ಎಲ್ಲರಿಗೂ ಸಾಮಾನ್ಯವಾಗಿ ದೊರಕುವಂತೆ ಮಾಡುವುದು. ಅದು ಯಾವುದೇ ಆಳುವ ಪಕ್ಷದ ಅಥವಾ ವರ್ಗದ
ಸ್ವತ್ತಾಗತಕ್ಕದ್ದಲ್ಲ. ಬ್ಯಾಂಕುಗಳು ಸರ್ಕಾರಿ ಬ್ಯಾಂಕುಗಳಲ್ಲ. ಹಾಗಾದರೆ ಸರ್ಕಾರಿ ಇಲಾಖೆಗಳಿಗೂ ಅವಕ್ಕೂ ವ್ಯತ್ಯಾಸ ಇರಲಾರದು. ಬ್ಯಾಂಕುಗಳು ಸ್ವತಂತ್ರ ಉದ್ಯಮ ಸಂಸ್ಥೆಯ ಎಲ್ಲಾ ಲಕ್ಷಣಗಳನ್ನು ಉಳಿಸಿಕೊಂಡು ಸಾರ್ವಜನಿಕ ಉದ್ದೇಶಗಳನ್ನು ಸಾಧಿಸುವಂತೆ ಕೆಲವು ಮಾನದಂಡಗಳನ್ನು ರೂಪಿಸಬೇಕು. ಅವಕ್ಕೆ ಅನುಗುಣವಾಗಿ ಬ್ಯಾಂಕುಗಳು ನಡೆದುಕೊಳ್ಳುವಂತೆ ಮಾಡಬೇಕು. ಬ್ಯಾಂಕುಗಳು ಹಳೆಯ ರೀತಿಯಲ್ಲೇ ನೀಡಿದ ಸಾಲಕ್ಕೆ ಆಧಾರ ಇರುವಂತೆ ನಡೆಯಬೇಕೆಂದು ಹೇಳದಿರಬಹುದು. ಆದರೆ ಅವು ನೀಡಿದ ಸಾಲ ಉತ್ಪಾದಕವಾಗಿರಬೇಕು. ಸಾಲ ಪಡೆದಾತ ಅದನ್ನು ಬಳಸಿಕೊಂಡು ಜೀವನ ಗುಣಮಟ್ಟವನ್ನು ಸುಧಾರಿಸಿಕೊಂಡು ಸ್ವಾವಲಂಬಿಯಾಗಿ ಪರಿವರ್ತನೆಗೊಳ್ಳುವಂತೆ, ಪಡೆದ ಸಾಲವನ್ನು ಪಾವತಿ ಮಾಡುವ ಸಾಮರ್ಥ್ಯ ಗಳಿಸಿಕೊಳ್ಳುವಂತೆ ನೋಡಿಕೊಳ್ಳಬೇಕಲ್ಲವೇ? ಈ ಮಾನಗಳನ್ನು ಸಾಧಿಸಲು ಬ್ಯಾಂಕುಗಳಲ್ಲಿ ಯಾವ ಅಧೋರಚನೆ ನಿರ್ಮಾಣವಾಗಿದೆ? ಬ್ಯಾಂಕುಗಳಲ್ಲಿ ಇದಕ್ಕೆ ತಕ್ಕ ವ್ಯವಸ್ಥೆಯಾಗಲಿ ತಜ್ಞತೆಯಾಗಲಿ ರೂಪುಗೊಂಡಿದೆಯೇ? ತಕ್ಕ ಸಿಬ್ಬಂದಿಯ ನೇಮಕವಾಗಿದೆಯೇ? ಉಗುರು ಕತ್ತರಿಸುವ ಕತ್ತರಿಯಿಂದ ಶಸ್ತ್ರಕ್ರಿಯೆ ನಡೆಸುವುದಾಗಲಿ, ಕೊಡಲಿಯಿಂದ ಉಗುರು ಕತ್ತರಿಸಲು ಯತ್ನಿಸುವುದಾಗಲಿ ಹಾಸ್ಯಾಸ್ಪದವಷ್ಟೇ ಅಲ್ಲ, ಮಹಾ ಅಪಾಯಕರ. ಬ್ಯಾಂಕುಗಳು ಇತರರ ಹಣದಲ್ಲಿ ವ್ಯವಹರಿಸುವ ಸಂಸ್ಥೆಗಳಾದ್ದರಿಂದ ಅವು ತಮಗೆ ಅನೂಚಾನವಾಗಿ ಬಂದ ವಿಧಿ ಪದ್ಧತಿಗಳ ಚೌಕಟ್ಟಿನೊಳಗೆ ಹೊಸ ಗುರಿಗಳನ್ನು ಸಾಧಿಸುವುದು ಹೇಗೆಂಬುದನ್ನು ಕುರಿತು ಚಿಂತಿಸುವುದು ಅಗತ್ಯವಾಗಿದೆ. ಕೊಟ್ಟ ಸಾಲಕ್ಕೆ ಅಂತಿಮವಾಗಿ ಸಿಬ್ಬಂದಿಯೇ ಹೊಣೆಯಾದ್ದರಿಂದ ಸಾಲದ ಪ್ರತಿಯೊಂದು ಅರ್ಜಿಯನ್ನು ಪ್ರಕ್ರಮೀಕರಿಸಿ ಸಾಂಸ್ಥಿಕೋದ್ದೇಶಗಳಿಗೆ ಕಾರ್ಪೊರೇಟ್ ಆಬ್ಜೆಕ್ಟಿವ್ಸ್, ಸಾಮಾಜಿಕೋದ್ದೇಶಗಳು ಸೋಷಿಯಲ್ ಆಬ್ಜೆಕ್ಟಿವ್ಸ್ ಸಾಧಿತವಾಗುವಂತೆ, ಜೊತೆಗೆ ಬ್ಯಾಂಕಿನ ಸಾರಭೂತ ತತ್ವಗಳಾದ ಸುಭದ್ರತೆ, ಸೇಫ್ಟಿ, ದ್ರವತ್ವ, ಲಿಕ್ವಿಡಿಟಿಗಳು ಸಾಧಿತವಾಗುವಂತೆ ಪರಸ್ಪರ ವಿರುದ್ಧವಾದ ಈ ಧ್ಯೇಯೋದ್ದೇಶಗಳ ಸಮನ್ವಯ ಸಾಧಿಸಬೇಕಾಗಿದೆ. ಇದು ಒಂದು ಕಲೆ. ಇದನ್ನರಿಯದ ರಾಜಕಾರಣಿಗಳು ಕಂಚಿನ ಅಂಗಡಿಗೆ ನುಗ್ಗಿದ ಆನೆಯಂತೆ ಎಲ್ಲವನ್ನೂ ನಾಶಪಡಿಸತೊಡಗಿದ್ದಾರೆ. ದೇವತೆಗಳು ಹೆಜ್ಜೆ ಇಕ್ಕರು ಅಂಜುವಡಿಯಲ್ಲಿ ಮೂರ್ಖರ ಮುನ್ನುಗ್ಗುತ್ತಾರೆ. ಇದರಿಂದಾಗುವ ಅನಾಹುತ ಅಷ್ಟಿಷ್ಟಲ್ಲ, ಚಿನ್ನದ ತತ್ತಿಯಿಡುವ ಕೋಳಿಯ ಹೊಟ್ಟೆಯನ್ನೇ ಬಗೆಯುವುದು ಮಹಾಪರಾಧ. ಪ್ರಥಮ ಪಾಠಗಳು. ಬ್ಯಾಂಕುಗಳಂತಹ ಸಂಸ್ಥೆಗಳನ್ನು ಸಮಾಜ ಕಲ್ಯಾಣ ಕಾರ್ಯಗಳಿಗೆ, ಆರ್ಥಿಕ ಪ್ರಗತಿಯ ಉದ್ದೇಶಗಳಿಗೆ ಬಳಸಿಕೊಳ್ಳಬಯಸುವ ರಾಜಕಾರಣಿಗಳು ಈ ಬಗ್ಗೆ ಕೆಲವು ಪ್ರಥಮ ಪಾಠಗಳನ್ನು ಕಲಿಯಬೇಕಾಗಿದೆ. ಅವನ್ನು ಈ ರೀತಿ ಪಟ್ಟಿ ಮಾಡಬಹುದು. ರಾಷ್ಟ್ರೀಕೃತ ಸಂಸ್ಥೆಗಳು ರಾಷ್ಟ್ರದ ಸ್ವತ್ತುಗಳು, ಸರ್ಕಾರದ ಇಲಾಖೆಗಳಲ್ಲ. ಅವಕ್ಕೂ ವ್ಯಕ್ತಿತ್ವಗಳುಂಟು, ಸ್ವರೂಪಗಳುಂಟು. ಅವುಗಳ ಸ್ವರೂಪ ನಾಶವಾಗದ ಹಾಗೆ ಅವನ್ನು ರಾಷ್ಟ್ರ ಕಲ್ಯಾಣಕ್ಕಾಗಿ ದೂಡಿಸಿಕೊಳ್ಳುವುದು ಹೇಗೆಂಬುದನ್ನು ಅರಿಯಬೇಕು. ಅವು ಸರ್ಕಾರಿ ಇಲಾಖೆಗಳಲ್ಲವಾದ್ದರಿಂದ ಇಲಾಖಾ ನಿಯಮಗಳನ್ನು ಅವಕ್ಕೆ ಅನ್ವಯಿಸಿದರೆ ಅವು ಸತ್ತು ಹೋಗುತ್ತದೆ. ಎರಡು, ಹೀಗೆಂದರೆ ಅವು ಸ್ವಚ್ಛಂದವಾಗಿ ಇರಬೇಕೆಂದಲ್ಲ, ಸರ್ವಾನುಮತದಿಂದ ರೂಪಿತವಾದ ನೀತಿ ಸಮಿತಿಯೊಂದಕ್ಕೆ ಅನುಗುಣವಾಗಿ ಅವು ಕಾರ್ಯಾಚರಣೆ ನಡೆಸಬೇಕು. ಅವುಗಳ ಮೇಲ್ವಿಚಾರಣೆಯ ಹೊಣೆಯನ್ನು ಸ್ವಾಯತ್ತ ಸಂಸ್ಥೆಗಳಿಗೆ ಬಿಟ್ಟುಕೊಡಬೇಕು. ಉದಾಹರಣೆಗೆ, ಈ ಕೆಲಸ ಮಾಡಲು ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಇದೆ. ಆದರೆ ರಿಸರ್ವ್ ಬ್ಯಾಂಕಿನಂತಹ ಸಂಸ್ಥೆ ಕೂಡ ಇಂದು ಸರ್ಕಾರದ ಇಲಾಖೆಯಂತೆ ಪರಿವರ್ತನೆಗೊಳ್ಳುತ್ತಿದೆ. ಮೂರು, ಹಣವನ್ನು ಕೊಟ್ಟು ಬಿಟ್ಟರೆ ಒಮ್ಮಿಂದೊಮ್ಮೆಲೆ ಪ್ರಗತಿ ಸಾಧಿಸಿ ಬಿಡುತ್ತದೆ ಎಂಬ ಭ್ರಮೆ ಬಿಡಬೇಕು. ಆ ಹಣವನ್ನು ಹೇಗೆ ಬಳಸಿಕೊಳ್ಳಬೇಕೆಂಬ ಪರಿಜ್ಞಾನವೂ ದೊರಕಬಹುದು. ಅದನ್ನು ದೊರಕಿಸಲು ಯುಕ್ತವಾದ ವ್ಯವಸ್ಥೆ ರೂಪಿತವಾಗಿದೆಯೇ ಎಂಬುದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಹಣ ನೀಡಿಕೆಗಿಂತ ಇದಕ್ಕೆ ಆದ್ಯತೆ ನೀಡಬೇಕು. ಅಲ್ಲದೆ ನೀಡಿದ ಹಣ ಸಾಕೆ, ಸಾಲದೆ ಎಂಬ ಬಗೆಗೂ ಪರಿಶೀಲನೆ ನಡೆಸಬೇಕು. ನಾಲ್ಕು, ಸಾಲ ಕೊಡಿಸುವವರೊಬ್ಬರು ಹೊಣೆ ಇನ್ನೊಬ್ಬರದು ಎಂಬ ಧೋರಣೆ ಹೋಗಬೇಕು. ಸಾರ್ವಜನಿಕವಾಗಿ ಸಾಲ ವಿತರಣೆ ಮಾಡುವ ಪರಿಪಾಟಿಯೇ ಆರೋಗ್ಯಕರವಲ್ಲ. ಪಡೆಯುವವನ ಕೈ ಯಾವಾಗಲೂ ಕೆಳಗೆ, ನೀಡುವವನ ಮೇಲೆ, ಅದು ವೇದಿಕೆಯ ಮೇಲೆ. ದೈನ್ಯತೆಯ ಕ್ಲೈಬ್ಯತೆಯ ವಾತಾವರಣ ಹೋಗಬೇಕು. ನೆರವು ಪಡೆಯುವವನಲ್ಲೂ ಆತ್ಮಗೌರವವನ್ನು ಕುದುರಿಸಬೇಕು. ಐದು, ಇಂತಹ ಕಾರ್ಯಕ್ರಮಗಳು ಪಕ್ಷಾತೀತವಾಗಿರಬೇಕು. ಎಲ್ಲ ಪಕ್ಷಗಳನ್ನು ತೊಡಗಿಸಬೇಕು ಇರುವುದಕ್ಕಿಂತ ಎಲ್ಲ ಪಕ್ಷಗಳು ಇದನ್ನು ದೂರ ಸರಿಯಬೇಕು. ತಜ್ಞರಿಗೆ ಇದನ್ನು ಬಿಡಬೇಕು. ಆರು, ಇಂದು ಬ್ಯಾಂಕುಗಳಿಗೆ ಮಾಡಲಾಗುತ್ತಿರುವ ನೇಮಕಾತಿಗೂ, ಬ್ಯಾಂಕ್ ಸಿಬ್ಬಂದಿಗಳಿಗೆ ಹೊರಸಲಾಗುತ್ತಿರುವ ಹೊಣೆಗಳಿಗೂ ಯಾವುದೇ ಸಂಬಂಧವಿಲ್ಲ. ಹಳೆಯ ಬ್ರಿಟಿಷ್ ಕಾಲದ ಮಾದರಿಯ ಕೂಡುವ
ಕರೆಯುವ, ಒಗಟು ಬಿಡಿಸುವ, ಜ್ಞಾಪಕ ಶಕ್ತಿಯನ್ನು ಅಳೆಯುವ, ಉರು ಹಚ್ಚುವ ಪ್ರವೃತ್ತಿಯನ್ನು ಬೆಳೆಸುವ, ಒಂದು ರೀತಿಯಲ್ಲಿ ಕೇವಲ ಲಾಟರಿಯ ರೀತಿಯಾದಾಗಿರುವ ಪರೀಕ್ಷಾ ಪದ್ಧತಿಯನ್ನು ಬಿಟ್ಟುಕೊಟ್ಟು ಅಭ್ಯರ್ಥಿಗಳ ಮಾನಸಿಕ ಧೋರಣೆ, ಮೌಲ್ಯಗಳ ಅರಿವು, ಸಾಮಾಜಿಕ ಕಾಳಜಿ, ಬ್ಯಾಂಕಿಂಗ್ ವ್ಯವಹಾರದ ಸ್ವರೂಪ ಹಾಗೂ ಆರ್ಥಿಕ ಪರಿಸ್ಥಿತಿಯ ಜ್ಞಾನ, ಸಂಘಟನಾ ಚಾತುರ್ಯ, ಸಾರ್ವಜನಿಕರೊಂದಿಗೆ ಮಿಳಿಯುವ ಸಾಮರ್ಥ್ಯ ಮುಂತಾದವುಗಳನ್ನು ಪರೀಕ್ಷಿಸಿ ಅದರ ಆಧಾರದ ಮೇಲೆ ಸಿಬ್ಬಂದಿಯನ್ನು ಆಯ್ಕೆ ಮಾಡುವ ವಿಧಾನ ರೂಪಿತವಾಗಬೇಕು. ವಿವಿಧ ಕ್ಷೇತ್ರಗಳಲ್ಲಿ ತಜ್ಞರಾದವರನ್ನು ನೇಮಿಸಬೇಕು. ಸಿಬ್ಬಂದಿ ಸಾಕಷ್ಟಿರಬೇಕು. 7. ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ಅಧಿಕಾರದ ವಿಕೇಂದ್ರೀಕರಣವಾಗಬೇಕು. ಪ್ರಥಮತಃ ಬ್ಯಾಂಕುಗಳನ್ನು ಪ್ರಾದೇಶಿಕವಾಗಿ ಒಡೆಯಬೇಕು. ಅನರ್ಥಕಾರಿ ಸ್ಪರ್ಧೆ ಕೊನೆಗೊಳ್ಳಬೇಕು. ಸ್ಥಳೀಯವಾಗಿ ಯೋಜನೆಗಳನ್ನು ರೂಪಿಸಬೇಕು. ಇವನ್ನು ಕಾರ್ಯಗತ ಮಾಡುವ ವಿವಿಧ ಅಭಿಕರಣಗಳ ಏಜೆನ್ಸೀಸ್ ನಡುವೆ ಹೊಂದಾವಣಿಕೆ ಇರಬೇಕು. ಈಗ ಇರುವ ವ್ಯವಸ್ಥೆ ಕೇವಲ ತೋರಿಕೆಯದು. ವಾಸ್ತವವಾಗಿ ಈ ಅಭಿಕರಣಗಳ ನಡುವೆ ಯಾವ ಸಹಯೋಗವೂ ಇಲ್ಲ. ಹಲವು ಕುರುಡರು ತಮ್ಮ ಕಾಲುಗಳನ್ನು ಪರಸ್ಪರವಾಗಿ ಕಟ್ಟಿಕೊಂಡು ಓಟದ ಸ್ಪರ್ಧೆಯಲ್ಲಿ ತೊಡಗಿ ಒಬ್ಬರಿಗೆ ಇನ್ನೊಬ್ಬರು ಕಾಲ್ತೊಳಕಾಗಿದ್ದಾರೆ ಎಂದು ಆಪಾದಿಸುತ್ತಾ ಪರಸ್ಪರ ಗುದ್ದಾಟದಲ್ಲಿ ನಿರತರಾಗಿದ್ದಂತಿದೆ ಈಗಿನ ಪರಿಸ್ಥಿತಿ. 8. ಸಾರ್ವಜನಿಕವಾಗಿ ಬ್ಯಾಂಕ್ ಉದ್ಯೋಗಿಗಳನ್ನಾಗಲಿ ಇತರ ರಾಜಕೀಯ ಪಕ್ಷಗಳನ್ನಾಗಲಿ ಅವಹೇಳನ ಮಾಡುವುದು ನಿಲ್ಲಬೇಕು. ಸಾಲ ಮೇಳಗಳು ಯಶಸ್ವಿಯಾಗಲಿಲ್ಲವೆಂದು ಸಂಬಂಧಪಟ್ಟ ಅಧಿಕಾರಿಗಳನ್ನು ವೇದಿಕೆಯ ಮೇಲೆ ಬರಮಾಡಿ ಅವರಿಗೆಷ್ಟು ಸಂಬಳ, ಏನೇನು ಸೌಲಭ್ಯಗಳಿವೆ ಎಂದು, ನಿರ್ಗತಿಕರ ಸ್ಥಿತಿ ಎಂಥದೆಂದು ಬಣ್ಣಿಸುವ ಮಂತ್ರಿಗಳೇ ಸ್ವತಃ ಏನೇನು ಸೌಲಭ್ಯಗಳನ್ನು ಭೋಗಗಳನ್ನು ಅನುಭವಿಸುತ್ತಿದ್ದಾರೆಂದು ಯೋಚಿಸಬೇಕು. ಎಲ್ಲರ ಸಹಕಾರ ಪಡೆಯುವ ವಿಧಾನ ಇದಲ್ಲ. ಅವಮಾನಿತನಾದವನು ಶಾಶ್ವತ ವಿರೋಧಿಯಾಗುತ್ತಾನೆ. ಅವನ ಮನಸ್ಸು ಮುರಿದು ಹೋದ ಮೇಲೆ ಯಾವುದರಿಂದಲೂ ಅದು ಬೆಸೆಯದು. ಸಾಲ ಮೇಳವೊಂದರಲ್ಲಿ ಮಂತ್ರಿಯೊಬ್ಬರು ಸಂಬಂಧಪಟ್ಟ ಅಧಿಕಾರಿಯೊಬ್ಬರನ್ನು ಕರೆದು ಅವರ ಕನ್ನಡಾಭಿಮಾನವನ್ನು ಅವಹೇಳನ ಮಾಡಿ ಕನ್ನಡವನ್ನು ಪ್ರೀತಿಸುವ ಆದರೆ ಬಡವರಿಗೆ ಸಹಾಯಕವಾಗಿರದ ಇಂಥ ಅಧಿಕಾರಿ ಬೇಕೋ, ಕನ್ನಡಿಗರಲ್ಲದಿದ್ದರೂ ಬಡವರಿಗೆ ನೆರವು ನೀಡುವವರು ಬೇಕೋ ಎಂದು ನೆರೆದವರನ್ನು ಕೇಳಿ ಅವರಿಂದ ಅಧಿಕಾರಗಳನ್ನು ಕೂಗಿಸಿದ್ದು ಅನೌಚಿತ್ಯದ ಪರಮಾವಧಿ. ಕನ್ನಡಕ್ಕೂ ಸಾಲ ಮೇಳಕ್ಕೂ ತೆಕ್ಕೆ ಹಾಕಬಾರದು. ಅಥವಾ ಈ ವಿರೋಧ ಕನ್ನಡಿಗರಿಗೆ ಸೀಮಿತವಾದದ್ದೆಂದು ಬಗೆಯಬಾರದು. ಬ್ಯಾಂಕ್ ಕನ್ನಡ ಸಂಘಗಳು ಬಡಜನ ವಿರೋಧಿ ಎಂದು ಪ್ರಚಾರ ಮಾಡುವುದು, ಅರಿಯದ ಜನರನ್ನು ಕನ್ನಡದ ವಿರುದ್ಧ ಎತ್ತುಕಟ್ಟುವುದು ದೌಷ್ಟ್ಯದ ತುತ್ತ ತುದಿ. ಇಂಥ ಯತ್ನದಲ್ಲಿ ತೊಡಗಿರುವವರು ಮಾನಸಿಕವಾಗಿ ಅಸ್ವಸ್ಥರಾಗಿರಬೇಕೆಂದು ತೋರುತ್ತದೆ. ತಾವು ಎಂದುಕೊಂಡಂತೆಯೇ ಎಲ್ಲವೂ ಆಗುತ್ತಿಲ್ಲವೆಂದು ಅವರ ಕೋಪ ಎತ್ತೆತ್ತಲೋ ತಿರುಗುತ್ತಿದೆ. ಸಾಮಾನ್ಯ ಜನರನ್ನು ಮೇಲೆತ್ತುವ ಯಾವುದೇ ಕಾರ್ಯವನ್ನಾದರೂ ಈ ಜನರ ಭಾಷೆಯ ಮೂಲಕವೇ, ಕರ್ನಾಟಕದಲ್ಲಿ ಕನ್ನಡದ ಮೂಲಕವೇ ಸಾಧಿಸಬೇಕು. ಆಗಲೇ ಅದು ಸಾರ್ಥಕವಾದೀತು. ಇದನ್ನು ಎಲ್ಲರೂ ಅರಿಯಬೇಕು. ಆದ್ದರಿಂದ ಮಂತ್ರಿಗಳಾಗಲಿ, ಉನ್ನತ ವ್ಯವಸ್ಥಾಪಕ ವರ್ಗದವರಾಗಲಿ ವೃಥಾ ಗೊಂದಲಗಳನ್ನು ಸೃಷ್ಟಿಸದೆ ನಿಜಕ್ಕೂ ಆರ್ಥಿಕ ಸಾಮಾಜಿಕ ಪರಿವರ್ತನೆಯನ್ನು ಸಾಧಿಸಲು ಏನು ಮಾಡಬೇಕೆಂಬುದನ್ನು ಕುರಿತು ಯೋಜಿಸಲು ತೊಡಗಬೇಕು. ಅದಕ್ಕಾಗಿ ಕಾರ್ಯಪ್ರವೃತ್ತರಾಗಬೇಕು. ಅವರಲ್ಲಿ ಈಗಲಾದರೂ ವಿವೇಕ ಮೂಡಲಿ.